ಜೀವಾಮೃತ ಅಂತೇಳಿ, ಜೀವಾಮೃತ ಅಂತ ಹೇಳಿದ್ರೆ ಹೇಳಿರ್ತಾರೆ ನಮ್ಮ ಸೇವರು, ಭೂಮಿಯ ಒಳಗಡೆ ಇರ್ತಕ್ಕಂಥ ಜೀವಿಗಳಿಗೆ ನಾವು ಕೊಡ್ತಾ, ಸಸ್ಯಗಳಿಗೆಲ್ಲ ನಾವು ಕೊಡ್ತಾ ಇರೋದು ಇದನ್ನ, ನಾವು ಜೀವಿಗಳಿಗೆ ಈ ಜೀವಾಮೃತನ ಕೊಡ್ತೀವಿ. ಜೀವಿಗಳು ಏನ್ ಮಾಡ್ತವೆ ಅಂದ್ರೆ ಮೈಕ್ರೋ ಆರ್ಗನ್ಸ್, ಸೂಕ್ಷ್ಮಾಣು ಜೀವಿಗಳು ಮತ್ತೆ ಎರೆಹುಳು ಮೆಸೇಜ್ ಆದಂಗೆ, ನಾವು ಜೀವಾಮೃತ ಬಿಟ್ಟ ತಕ್ಷಣ ಅವೆಷ್ಟೇ ದೂರ ಮೆಸೇಜ್ ಬಂದಂಗೆ ಬಂದ್ ಅವ್ಕೆ ಮೆಸೇಜ್ ಹೋಗುತ್ತೆ ಬರುತ್ತೆ. ಅವು ಸೂಕ್ಷ್ಮಾಣು ಜೀವಿಗಳು ಮತ್ತೆ ಎರೆಹುಳುಗಳು ಈ ಜೀವಾಮೃತವನ್ನ ತಿಂದು ಅವು ವಿಸರ್ಜನೆ ಮಾಡ್ತಕ್ಕಂತ ಆ ದ್ರವ್ಯ ಏನಿರ್ತದೆ, ಆ ದ್ರವ್ಯನೇ ಆ ಜೀವ ದ್ರವ್ಯ ಸಸ್ಯಗಳಿಗೆ ನೇರವಾಗಿ ಪೋಷಕಾಂಶ ರವಾನೆ ಆಗ್ತದೆ. ಸಸ್ಯಗಳು ಯಾವಾಗಲೂ ದ್ರವ ರೂಪದಲ್ಲಿದ್ದಾಗ, ಆ ಡೈಲ್ಯೂಟ್ ಇದ್ದಾಗ ಮಾತ್ರ ಪೋಷಕಾಂಶ ಅಬ್ಸರ್ವ್ ಮಾಡ್ಕೊಳ್ಳೋದು. ಆ ದೃಷ್ಟಿಯಿಂದ ಸೂಕ್ಷ್ಮಾಣು ಜೀವಿಗಳು ಎರೆಹುಳು ಇದನ್ನು ತಿಂದು ನೇರವಾಗಿ ಸಸ್ಯಕ್ಕೆ ಜೀವ ದ್ರವ್ಯವನ್ನು ಒದಗಿಸ್ತವೆ. ಒಂದು ಎಕರೆ ಲ್ಯಾಂಡ್ಗೆ ಒಂದು ಸಮಯಕ್ಕೆ 200 ಲೀಟರ್ ಸಾಕು. ನಾವೇನ್ ಮಾಡ್ತೀವಿ, ಬಿಕ್ಕಾಬಿಟ್ಟಿ ನಾವು ಫಾರಂ ಯಾರ್ಡ್ ಮೆನ್ಯೂರ್ನ ತಯಾರು ಮಾಡೋಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿರಲಿಲ್ಲ. 10 ಟನ್ನು, 5 ಟನ್ನು, 6 ಟನ್ ಹಿಂಗೆ ಹೊಡಿತಾ ಇತ್ತು. ಸಾಹೇಬ್ರು ಹೇಳೋದು 10 ಟನ್ ಬೇಕು ಅಂತ. ಆ 10 ಟನ್ ಬದಲಾಗಿ ಈ 200 ಲೀಟರ್ 10 ಕೆಜಿ ಸಗಣಿನಲ್ಲಿ ಒಂದು 5 ಟನ್ ಆಗುವಷ್ಟು ಗೊಬ್ಬರದ ಒಂದು ಸತ್ವ ಈ ಜೀವಾಮೃತದಲ್ಲಿ ಸಿಗುತ್ತೆ. ಆದ್ರಿಂದ ಒಂದು 120 ದಿನದ ಬೆಳೆಗೆ 3 ಟೈಮ್ ಇನ್ ಬಿಟ್ವೀನ್ 20 ಡೇಸ್ ಅಂತರದಲ್ಲಿ ಇದನ್ನ ಬಿಟ್ಟಾಗ ಅಲ್ಲಿ ಇರ್ತಕ್ಕಂತ ಎರೆಹುಳುಗಳು ಮತ್ತೆ ಪ್ರಾಡಕ್ಟ್ ಆಯ್ತವೆ. ಸೂಕ್ಷ್ಮಾಣು ಜೀವಿಗಳು ಕೂಡ ಪ್ರತಿ 20 ನಿಮಿಷಕ್ಕೆ ಡೆವಲಪ್ ಆಗ್ತವೆ, 1-2 ಆಗುತ್ತೆ. ಏನು ಭೂಮಿಯ ಮಾನ ಅಂದ್ರೆ ಫಲವತ್ತತೆ ಅಂತ ಹೇಳಿದ್ರೆ, ಸೂಕ್ಷ್ಮಾಣು ಜೀವಿಗಳು ಮತ್ತೆ ಎರೆಹುಳು ಯಥೇಚ್ಛವಾಗಿದ್ರೆ ಆ ಭೂಮಿ ಫಲವತ್ತತೆ ಮಾನ. ಅಂದ್ರೆ ಎರೆಹುಳು ಸೂಕ್ಷ್ಮಾಣು ಜೀವಿ ಇದ್ರೆ ಈಲ್ಡಿಂಗ್ ಜಾಸ್ತಿ, ಅದರ ಜೊತೆಗೆ ಜೇನುಹುಳು ಬಂದು ಪರಾಗಸ್ಪರ್ಶ ಕ್ರಿಯೆ ಮಾಡಿದ್ರೆ ಅದರಿಂದ 25% ಈಲ್ಡಿಂಗ್ ಜಾಸ್ತಿ ಇದೆ. ನಾವು ರಾಸಾಯನಿಕ ರಸಗೊಬ್ಬರ ಕೊಡೋದ್ರಿಂದ ಈಲ್ಡಿಂಗ್ ಆಗಲ್ಲ, ಆ ಭೂಮಿಲಿ ಇರ್ತಕ್ಕಂತ ಎರೆಹುಳು ಮತ್ತೆ ಸೂಕ್ಷ್ಮಾಣು ಜೀವಿಗಳು ಸಾಯ್ತವೆ. ಅದರಿಂದ 200 ಲೀಟರ್ ನೀರಿಗೆ 10 ಲೀಟರ್ ಅಷ್ಟು ಗೋಮೂತ್ರ ಹಸುವಿನ ಸಗಣಿ, ದೇಸಿ ಹಸುವಿನ ಸಗಣಿ. ಯಾಕೆ ಅಂತ ಹೇಳಿದ್ರೆ ದೇಸಿ ಹಸುವಿನ 1 ಗ್ರಾಂ ಕೌಡಂಗ್ ನಲ್ಲಿ 3 ಕೋಟಿ ಸೂಕ್ಷ್ಮಾಣು ಜೀವಗಳಿದೆ. HFJC ನಲ್ಲಿ 1 ಗ್ರಾಂ ಸಗಣಿನಲ್ಲಿ 75 ಲಕ್ಷ ಸೂಕ್ಷ್ಮಾಣು ಜೀವಿ. 300 ಕೋಟಿ ಸೂಕ್ಷ್ಮಾಣು ಜೀವಿಯಲ್ಲಿ 75 ಲಕ್ಷ ಇದೆ ವ್ಯತ್ಯಾಸ. ನಂಬರ್ಸ್ ಅಷ್ಟೇ, ಕ್ವಾಂಟಿಟಿ ಆಲ್ಸೋ, ನಂಬರ್ಸ್ ಆಲ್ಸೋ, ಆ್ಯಂಡ್ ಡೈವರ್ಸಿಟಿ ಆಲ್ಸೋ. ಅಂದರೆ ಡಿಫ್ರೆಂಟ್ ಟೈಪ್ ಆಫ್ ಆರ್ಗನಿಸಮ್ ದಟ್ ವಾಟ್ ಯು ಗೆಟ್ ಇನ್ ದಿಸ್ ಕೈಂಡ್ ಲೋಕಲ್, ಬಿಕಾಸ್ ದೇ ಹ್ಯಾವ್ ಇವಾಲ್ವ್ಡ್ ಇನ್ ದಿಸ್ ಕೈಂಡ್ ಆಫ್ ಸಿಸ್ಟಮ್. ದಟ್ ಈಸ್ ದಿ ವೇರಿಯೇಷನ್. ಸೊ ವೆನ್ ದೆರ್ ಈಸ್ ಸೋ ಮಚ್ ಆಫ್ ವೇರಿಯೇಷನ್, ಪ್ರಾಬ್ಲಿ ಇಟ್ ವಿಲ್ ಆ್ಯಡ್ ಟು ದ ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್ ಆಲ್ಸೋ. ಬಟ್ ನಾಟ್ ಟು ಬಿ ಟೂ ಆರ್ಥೋಡಾಕ್ಸ್, ಸ್ಟಿಲ್ ನಾಟ್ ದೇರ್. 10 ಲೀಟರ್ ಗೋಮೂತ್ರ, 1-2 ಕೆಜಿ ಆರ್ಗ್ಯಾನಿಕ್ ಜಾಗರಿ ನೋಡಿ ತಗೊಳ್ಬೇಕು. 1 ಕೆಜಿ ಹಾಕಿದ್ರು ರಿಸಲ್ಟ್ ಅಷ್ಟೇ, 2 ಕೆಜಿ ಹಾಕಿದ್ರು ರಿಸಲ್ಟ್ ಅಷ್ಟೇ. ರೋಲ್ ಆಫ್ ಜಾಗರಿ ಈಸ್ ಟು ಸಪೋರ್ಟ್ ದಿ ಗ್ರೋತ್ ಆಫ್ ಡಿಫ್ರೆಂಟ್ ಮೈಕ್ರೋ ಆರ್ಗಾನಿಸಮ್ಸ್ ಇನ್ ದಿಸ್ ಸಿಸ್ಟಮ್. ಎನರ್ಜಿ, ಶುಗರ್ ಸಿಸ್ಟಮ್. ದ್ವಿದಳ ಧಾನ್ಯದ ಪೌಡ್ರು ಇಟ್ಟೇ ಬೇಕಾಗಿಲ್ಲ ಕಲ್ಲಿನಲ್ಲಿ. ಯಾಕೆಂದ್ರೆ ಇಟ್ಟು ಮಾಡಬೇಕು ಅಂದ್ರೆ 20 ರೂಪಾಯಿ ಕೆಜಿ, 1 ಕೆಜಿಗೆ 20 ರೂಪಾಯಿ ತಗೋತಾರೆ. ಅದರಿಂದ ಪೌಡ್ರು ಕಲ್ಲಿನಲ್ಲಿ ಹಾಕ್ಬಿಟ್ಟು ಸ್ಥಳೀಯವಾಗಿ ಏನ್ ಸಿಗ್ತದೆ ಅದನ್ನ ಹಾಕ್ಬಿಡ್ಬೋದು. ಸೋಯಾಬೀನ್, ಎಕ್ಸೆಪ್ಟ್ ಸೋಯಾಬೀನ್ ಅಂಡ್ ಬ್ಲಾಕ್ ಗ್ರಾಮ್ ಅಂಡ್ ಗ್ರೌಂಡ್ ಇಟ್. ಬೆಂಗಾಲ್ ಗ್ರಾಮ್, ಟೂಲ್, ಗ್ರೀನ್ ಗ್ರಾಮ್, all those things that whatever is possible that you can do to make powder and put. Again, a kind of energy for the microorganisms to grow in this kind of system. 1 kg to 2 kg. ಚಕ್ಕ ಕೊತ್ತ ಮಣಿ 200 liters ಗೆ 1 to 2 kg. ಒಂದು 1/2 kg ಅಷ್ಟು ಬೆಡ್ ಸಾಯಿಲ್ ಆರ್ ಫಾರೆಸ್ಟ್ ಸಾಯಿಲ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಭೂಮಿಗಳಲ್ಲಿ ವ್ಯವಸಾಯ ಮಾಡುವಾಗ ನಾವೇನ್ ಮಾಡ್ತೀವಿ, ರಾಸಾಯನಿಕ ರಸಗೊಬ್ಬರವನ್ನ ಯೂಸ್ ಮಾಡಿರ್ತೀವಿ, ಪೆಸ್ಟಿಸೈಡ್ ಯೂಸ್ ಮಾಡಿರ್ತೀವಿ,
ಆ ಭೂಮಿಯಿಂದ ಮಣ್ಣು ತೆಗೆದಾಕಿದ್ರೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಇರಲ್ಲ. ಅದಕ್ಕೋಸ್ಕರ ಎಲ್ಲಿ ಚೈತನ್ಯದಿಂದ ಕುಡಿ ಬೆಳವಣಿಗೆ ಶಕ್ತಿ ಎಲ್ಲಿಂದ ಕುಡಿಯುತ್ತದೆ, ಬೆಡ್ಗೆ ನಾವು ಹೊಡೆದಿರಲ್ಲ ಔಷಧಿನ. ಮತ್ತೆ ಕಾಡಿನಲ್ಲಿ ಕಾಡು ಜಾತಿ ಅಥವಾ ಬೇಲಿ ತಳಭಾಗದ ಮಣ್ಣನ್ನು ತಂದು ಹಾಕಿದ್ರೆ ಅಲ್ಲಿ ಚೈತನ್ಯವಾಗಿರ್ತವೆ, ಅವು ಒಳ್ಳೆ ಪ್ರೋಸೆಸ್ ಆಗಿ ಬರ್ತವೆ. ಅದರಿಂದ ಆ ಮಣ್ಣು ತಂದು ಹಾಕಿದ ತಕ್ಷಣ ಇಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಇವು ಹೊಂದಾಣಿಕೆಯಾಗಿ ಬೇಗ ಡೆವಲಪ್ ಆಯ್ತವೆ. ಇದು 48 ಗಂಟೆ ರೆಡಿ ಆಗುತ್ತೆ, 48 hours ರೆಡಿ ಆಗುತ್ತೆ. ಈ ರೆಡಿ ಆದ್ಮೇಲೆ ಇಲ್ಲೇನಾಗುತ್ತೆ, ನಾವು ದೋಸೆ ಇಟ್ಟು ಮತ್ತೆ ಇಡ್ಲಿಗೆ ಏನು ಹಾಕ್ತೀವಿ ಆ ರೀತಿ ಉಬ್ಬು ಬಂದಿರ್ತದೆ. ಉಬ್ಬು ಬಂದು 48 ಗಂಟೆ ಆದ್ಮೇಲೆ ನಾವು ಯುಟಿಲೈಸೇಷನ್ ಮಾಡ್ಕೋಬಹುದು. ಇದನ್ನ 12 ದಿನ ನಾವು ಸ್ಟೋರೇಜ್ ಮಾಡ್ಕೋಬಹುದು. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಇಲ್ಲಿ ಸೂಕ್ಷ್ಮಾಣು ಜೀವಿಗಳು ಡೆವಲಪ್ ಆಗಿರ್ತವೆ, ಸಾಯ್ತಾ ಬಂತವೆ, ಅವೆಲ್ಲ ಸಾಯ್ತಾ ಬರ್ತವೆ. ಅದರಿಂದ 12 ದಿನ ಅದರ ಮಟ್ಟ ಜಾಗ ಕೊಡ್ಬೇಕಲ್ಲ ಸ್ಪೇಸ್. ಆದ್ರಿಂದ 1 ಎಕರೆಗೆ 1 ಟೈಮ್ಗೆ 200 ಲೀಟರ್ ಸಾಕು. ಸಸಿ ಮಡಿ ಸೀಡ್ಲಿಂಗ್ಸ್ ಇರ್ತದಲ್ಲ, ಸಸಿ ಮಡಿ, ಸಸಿ ಮಡಿಗೆ ಈ ರೆಡಿಯಾಗಿರ್ತಕ್ಕಂಥ ಜೀವಾಮೃತವನ್ನ 1 ಲೀಟರ್ಗೆ 4 ಲೀಟರ್ ನೀರನ್ನ ಮಿಶ್ರಣ ಮಾಡ್ಕೊಂಡು ಸಸಿ ಮಡಿಗೆ ಡೈಲ್ಯೂಟ್ ಮಾಡಿ ಹಾಕ್ಬೇಕು. ಸೊ ವಾಟ್ ಇಸ್ ಟ್ರೈ ಟು ಟೆಲ್ ಆಲ್ ದೀಸ್ ಥಿಂಗ್ಸ್ ಇಸ್ ಫೈಂಡಿ ವಿ ಆರ್ ಆಡಿಂಗ್ ಡಿಫ್ರೆಂಟ್ ಟೈಪ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ಕಮಿಂಗ್ ಫ್ರಮ್ ಕಂಪೋಸ್ಟ್, ಕಮಿಂಗ್ ಫ್ರಮ್ ಟಾಪ್ ಸಾಯಿಲ್, ಕಮಿಂಗ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್. ಸೊ ಫೈನಲಿ ಇಟ್ ಇಸ್ ಎ ಡೈವರ್ಸ್ ಮೈಕ್ರೋಬಿಯಲ್ ಮಿಕ್ಸ್ಚರ್ ನೌ, ಅಂಡ್ ಅಲಾಂಗ್ ವಿತ್ ದಟ್ ಸೊ ವಿ ಆರ್ ಅಲೋವಿಂಗ್ ಅಂಡ್ ಏನು ಗಿವಿಂಗ್ ಸಮ್ ಫುಡ್ ಅಂಡ್ ಸೊ ದಟ್ ದಿ ದೇ ವಿಲ್ ಮಲ್ಟಿಪ್ಲೈ ಅಂಡ್ ದ ಫರ್ಮೆಂಟೇಷನ್ ಪ್ರೊಸೆಸ್. ಸೊ ಇನ್ ಅಬೌಟ್ 24 hours ಟೈಮ್ ದಟ್ ದೇ ವಿಲ್ ರೀಚ್ ಟು ಎ ಪೀಕ್. So this is called our bell shape. So slowly they will grow, one become two, two become two, four becomes eight, like that, that it will go to a maximum. Then if it is beyond 12 days, then it will be in decreasing phase. So you have to use whenever the microorganisms are in active phase. So then they are declining phase, it is not suggested. Whatever may be the case, that when they are in active phase, that we should use. So this growth will be in active phase up to 12 days. So beyond 12 days, then there will be declining phase. There is no use. Today, ಇದನ್ನ ಕ್ಲಾಕ್ ವೈಸ್ ನಮ್ಮ ಸಹಪ್ರದಾಯಕ್ಕೆ ಯಾವಾಗ ಒಂದು 10 times ನೆರಳಲ್ಲಿ ಇರಬೇಕು, ಶೇಡ್ ನಲ್ಲಿ ಇರಬೇಕು, ಕ್ಲಾಕ್ ವೈಸ್ ಸುತ್ತಬೇಕು. ಆಂಟಿ ಕ್ಲಾಕ್ ವೈಸ್ ಆದಾಗ ಅದು ಫೋರ್ಸ್ ಶಕ್ತಿ ಉತ್ಪತ್ತಿ ಆಯ್ತದೆ, ಅಲ್ಲಿ ಸಾಯ್ತಕ್ಕಂಥ ಶಕ್ತಿ ಜಾಸ್ತಿ ಆಯ್ತದೆ. ಆದ್ರಿಂದ ಕ್ಲಾಕ್ ವೈಸು ಅಥವಾ ಪ್ರದಕ್ಷಿಣೆಯ ದಿಕ್ಕು ಅಂತ ಕರಿತೀವಿ, ಆ ದಿಕ್ಕಿನಲ್ಲಿ ತಿಕ್ಕು ತಿರುಗಿಸಬೇಕು. ಒಂದು 10 times ತಿರುಗಿಸಾದ್ಮೇಲೆ ಇದನ್ನ ಗಣಿ ಬ್ಯಾಗ್ ಗೋಣಿ ಚೀಲದಿಂದ ಮುಚ್ಚಬೇಕು, ನೆರಳಲ್ಲಿ ಇಟ್ಟಿರಬೇಕು. ಈ ಒಂದು ಸೊಲ್ಯೂಷನ್ನು ನಾವೇನು ಮಾರ್ಕೆಟ್ನಿಂದ 10,000 ಕೊಟ್ಟು NPK ತಂದಿತ್ತು, ನೈಟ್ರೋಜನ್ ಫಾಸ್ಫೇಟ್ ಪೊಟ್ಯಾಶ್, ಅದಕ್ಕೆ ಈಕ್ವಲಿಂಗ್ ಆಗುತ್ತೆ. ಅದು 10,000 ಕೊಟ್ಟು ತಗೊಂಬಂದ್ರು ಭೂಮಿನಲ್ಲಿ ಇರ್ತಕ್ಕಂಥ ಸತ್ವವನ್ನ ಕಳೆದಾಗ್ತದೆ. ಇದು ಭೂಮಿಲಿ ಇರ್ತಕ್ಕಂಥ ಸತ್ವವನ್ನ ಮತ್ತೆ ಡಿಕ್ರೀಸ್ ಮಾಡ್ತದೆ, ಇನ್ಕ್ರೀಸ್ ಮಾಡಿ ಡೆವಲಪ್ಮೆಂಟ್ ಮಾಡಿ. ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಭೂಮಿಯ ಸತ್ವವನ್ನ ಹೆಚ್ಚಿಸ್ತದೆ, ಅದು ಭೂಮಿ ಸತ್ವವನ್ನ ಹಾಳು ಮಾಡ್ತದೆ. ಆ ದೃಷ್ಟಿಯಿಂದ ಈ ಮೆಥಡ್ ನ ಬಳಸ್ಕೊಂಡ್ರೆ ಸ್ವಲ್ಪ ಶೂನ್ಯ ಬಂಡವಾಳಕ್ಕೆ ನಾವು ಅಡಾಪ್ಟೇಷನ್ ಮಾಡ್ಕೋಬಹುದು. ಅಂತವಾಗಿ ಶೂನ್ಯ ಬಂಡವಾಳ ಆಯ್ತು ಇವಾಗ. ಈಗ ನೀವು ವೆನ್ ಯು ಹ್ಯಾವ್ ಕೌಸ್, ವೆನ್ ಯು ಹ್ಯಾವ್ ಲೋಕಲ್ ಕೌಸ್, ವೆನ್ ದೆನ್ ಕೌಡಂಗ್ ಈಸ್ ಫ್ರೀ, ಕೌ ಯೂರಿನ್ ಈಸ್ ಫ್ರೀ, ಪ್ರೊಬಬ್ಲಿ ಯು ಕ್ಯಾನ್ ಸ್ಟಿಲ್ ಸಾಯಿಲ್ ಯು ಆರ್ ನಾಟ್ ಪೇಯಿಂಗ್, ಈವನ್ ವೆನ್ ಯು ಆರ್ ಸ್ಟಾರ್ಟಿಂಗ್ ಗ್ರೇನ್ ಪ್ರೊಬಬ್ಲಿ ಯು ವಿಲ್ ಹ್ಯಾವ್ ಗ್ರೀನ್ ಗ್ರಾಮ್, you will have black gram and other things that probably you can make this powder only. So that way that you are not purchasing anything. And 2-3 times when you apply that, it is almost adding chemical fertilizer. So finally you are adding more of this. ಇದಕ್ಕೆ ಬೆಲ್ಲ ಸಕ್ಕರೆ ಅಂಶ ಹೇಳ್ದಂಗೆ ಸಾಹೇಬ್ರೆ, ಬೆಲ್ಲ ಯಾಕೆ ಹಾಕ್ತೀವಿ ಸಕ್ಕರೆ ಅಂಶಕ್ಕೆ ಅಂತ. ನಾವು ನೇರವಾಗಿ ಬಿಳಿ ಸಕ್ಕರೆನೆ ಕೊಟ್ರೆ ಇದು ವಿಷವಾಗಿ ಪರಿಣಮಿಸ್ತದೆ, ವಿಷವಾಗಿ. ಆದ್ರಿಂದ ಸಕ್ಕರೆ ಬದಲಾಗಿ ಆ ಯಾವುದೇ ವಿತೌಟ್ ಕೆಮಿಕಲ್ಸ್ ಇರ್ತಕ್ಕಂಥ ಬೆಲ್ಲನ ಹಾಕಿದ್ರೆ ಓಕೆ. ಬೆಲ್ಲ ಸಿಗಲಿಲ್ಲ ಆ ಸಂದರ್ಭದಲ್ಲಿ ಸ್ವೀಟ್ ಫ್ರೂಟ್ಸ್, ಸಿಹಿ ಹಣ್ಣು ಸೇಬು ಇರ್ಬೋದು, ಬಾಳೆಹಣ್ಣು ಸಪೋರ್ಟ್ ಆಗಿರ್ಬೋದು, ಬಾಳೆಹಣ್ಣು ಇರ್ಬೋದು, ಅಂಥ ಸಿಹಿ ಹಣ್ಣು ವಿತೌಟ್ ಸಿಟ್ರಸ್ ಯಾವ ನಿಂಬೆ ಜಾತಿ ಯಾವನು ಹಾಕ್ಬೋದು, ಸಿಹಿ ಹಣ್ಣನ್ನು ಹಾಕ್ಬೋದು. ಅದರ ಬದಲಾಗಿ ಈ ಬೆಲ್ಲ ಇನ್ನೂ ಸಿಗಲಿಲ್ಲ ಅಂದರೆ 10 kg ಸುಗರ್ ಕೇನ್ ಪೀಸಸ್,
ಶುಗರ್ ಕೇನ್ ಹಾಕ್ಬೋದು ತುಂಡುಗಳನ್ನು. ಅದು ಸಿಕ್ಕಲೇ ಕೆಲವು ಕಡೆ ಏರಿಯಾದಲ್ಲಿ ಮಹಾರಾಷ್ಟ್ರ ವಿದರ್ಭ ಏರಿಯಾದಲ್ಲಿ ಶುಗರ್ ಕೇನ್ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಜೋಹಾರ್ ಜೋಳ ವರಾಡಿ ಜೋಳ ಅಂತ ಆ ಕಡೆ ಬರುತ್ತೆ, ಆ ವರಾಡಿ ಜೋಳ ಅದು ಸಿ ಎಂ ಸಹ ಪ್ರಾಡಕ್ಟ್ ಮಾಡ್ತದೆ. ಅದು 10 kg ನಾವು ಅದಕ್ಕೆ ಪೀಸ್ ಪೀಸ್ ಮಾಡಿ ಹಾಕಿ ನಾವು ಯುಟಿಲೈಸೇಷನ್ನ ಮಾಡ್ಕೋಬೋದು. 10 ಇಷ್ಟೆಲ್ಲ ನಾವು 2 kg ಬೆಲ್ಲನ ಹಾಕಿ ಏನು ಪಡ್ಕೋತಾ ಇದ್ದೀವಿ, 10 grams ಜೇನುತುಪ್ಪ ಹನಿ ಬೀನಲ್ಲಿ ಇನ್ನೂ ಫಸ್ಟ್ ಕ್ಲಾಸಾಗಿ ಬರುತ್ತೆ. ಆದರೆ 10 gram ಹನಿನ ಶೇಖರಣೆ ಮಾಡಬೇಕಾದ್ರೆ 150 ಹುಳುಗಳು ಅನಿಬಿಗಳು 18-28 km ವಾಂಡ್ರಿಂಗ್ ಚಲಿಸಿ ಉದಲಿಸಿ ಆ ಕಲೆಕ್ಟ್ ಮಾಡಿರ್ತವೆ. ಅವಕ್ಕೇನಾಯ್ತದೆ ನಾವು ಹಸುವಿನಿಂದ ಇರಿಸ್ಬೇಕಾಯ್ತದೆ ಅಂತ ಅದನ್ನು ಪ್ರಕೃತಿಯಲ್ಲಿದ್ದರೆ ಪರಾಗಸ್ಪರ್ಶ ಕ್ರಿಯೆಗೆ ಅವ್ರ ಪಾತ್ರ ಇದೆ ಅಂತ ಅದನ್ನು ರಿಜೆಕ್ಟ್ ಮಾಡೋರು, ಅದನ್ನ ಉಪಯೋಗಿಸೋದು ಬೇಡ, ನೈಸರ್ಗಿಕ ಸಂಪತ್ತು ಹಂಗೆ ಇರಲಿ ಅಂತ ಇದನ್ನು. ಅಂದರೆ ಇಟ್ ಈಸ್ ಸಮಥಿಂಗ್ ಲೈಕ್ ಇಫ್ ಐ ಸೇ ಐ ವಾಸ್ ಟೆಲಿಂಗ್ ಯು ನೋ ದಟ್ ಇಫ್ ಐ ಸೇ ದಟ್ ಪ್ಲಾಂಟ್ಸ್ ಕೆನಾಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಯೂರಿಯಾ ಆ್ಯಂಡ್ ಅದರ್ ನೈಟ್ರೋಜನ್ ಈ ಬಟ್ ಐ ಸಿ ಯು ಸೇ ನೋ ನೋ ಸರ್ ಐ ಆಮ್ ನಾಟ್ ಗೆಟ್ ಆರ್ಥೋಡಾಕ್ಸ್ ಇಟ್ ಈಸ್ ಸ್ಟಿಲ್ ಓಕೆ ವಾಟ್ ಈಸ್ ದ ಪ್ರಾಬ್ಲಮ್ ಇಫ್ ಐ ಯೂಸ್ ಯೂರಿಯಾ ಓಕೆ ಯು ಯೂಸ್ ಬಟ್ ದ ವೇ ದಟ್ ಯೂರಿಯಾ ಇಂಡಸ್ಟ್ರಿ ಈಸ್ ಪೊಲ್ಯೂಟಿಂಗ್ ದಿ ಸಿಸ್ಟಮ್ ದ ಎನ್ವಿರಾನ್ಮೆಂಟ್ ಸೊ ಎಟ್ ದಿಸ್ ಮೊಮೆಂಟ್ ವೆನ್ ಎವರ್ ಯು ಸೇ ಪ್ಲಾಂಟ್ ದಟ್ ಇಟ್ಸ್ ಓಕೆ ಬಟ್ ದ ಯೂರಿಯಾ ಇಂಡಸ್ಟ್ರಿ ಈಸ್ ಸಚ್ ಎ ಬಿಗ್ ಪೊಲ್ಯೂಟಿಂಗ್ ಇಂಡಸ್ಟ್ರಿ ದ ಪೀಪಲ್ ಹೂ ಆರ್ ವರ್ಕಿಂಗ್ ವಿತ್ ಯೂರಿಯಾ ಇಂಡಸ್ಟ್ರಿ ಆರ್ ಹ್ಯಾವಿಂಗ್ ಪ್ರಾಬ್ಲಮ್ ಸೊ ದಟ್ ವೇ ಈಗ ನೀವು ವೆನ್ ಯು ಆರ್ ಯೂಸಿಂಗ್ ಹನಿ ಬೀ ಆರ್ ಹನಿ ಹಿಯರ್ ಪ್ರಾಬಬ್ಲಿ ಯು ಆರ್ ಪುಲ್ಲಿಂಗ್ ದಿ